ಶ್ರೀಕುಮಾರ್ ಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಒಂದು ಕೋಮಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ. ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ, ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ದೇಶ, ರಾಜ್ಯ, ಜನರ ಹಿತಕ್ಕೆ ನಾವು ಮಾಡಬೇಕಾಗತ್ತೆ. ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಸಾಕಷ್ಟು ಅನುಭವ ಇದೆ. ನಾನು ಅಂದ್ಕೊಂಡಿದ್ದೀನಿ ಅವರು ಇದನ್ನು ತಿಳಿ ಆಗುವಂಥದ್ದಕ್ಕೆ ಅವರ ಸೂಚನೆ, ತಿಳುವಳಿಕೆ, ಸಜೆಷನ್ನು ಮತ್ತು ಅವರ ಏನಾದರೂ ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅದನ್ನು ಮೀರಿ ಅವರು ಇದನ್ನು ರಾಜಕೀಯವಾಗಿ ಮಾತನಾಡ್ತೀನಿ ಅಂದರೆ ದೇವರು ಅವರು ಒಳ್ಳೇದು ಮಾಡಲಿ. ನಾನು ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ ಈ ಇಶ್ಯೂನಲ್ಲಿ. ಅದು ನನ್ನ ಸ್ವತಃ ಕ್ಷೇತ್ರ, ನನ್ನ ಜಿಲ್ಲೆ ಆಗಿರ್ಬೋದು, ನನ್ನ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು, ನಮ್ಮ ಸರ್ಕಾರದ ಬದ್ಧತೆ, ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು. ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಉತ್ತರ ಕೊಡ್ತಕ್ಕಂಥದ್ದು. ಕುಮಾರಸ್ವಾಮಿಯವರು ಭಾಳ ದೂರ ಏನಲ್ಲ, ಅಲ್ಲಿ ಲೋಕಸಭಾ ಸದಸ್ಯ ಇದ್ದಾರೆ. ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಿದ್ದಾಗ ಏನೇನು ಆಗಿದೆ, ಏನು ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗ್ತವೆ. ಬಹುಶಃ ಅವರು ತಾಳ್ಮೆಯಿಂದ ಈ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿ ವಿ ಸ್ಟೇಟ್ಮೆಂಟ್ ಆಗಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕೊಡಲಿಲ್ಲ, ನಾನು ಇದನ್ನು ರಾಜಕೀಯವಾಗೇ ಬಳಸ್ತೀನಿ ಅಂತ ಅಂದರೆ ನಾನು ಅದನ್ನು ರಾಜಕೀಯವಾಗಿ ಬೆಳೆಸಲ್ಲ, ನಾನು ಅವ್ರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ. ತರ್ಮಾದನಾಗಿ ನಾನು ಅಲ್ಲಿ ಹೋದ್ಮೇಲೆ ನಿಮ್ಮವರು ಇರ್ತಾರಲ್ಲಿ, ಮಂಡ್ಯ ಜಿಲ್ಲೆಯ ಎಲ್ಲ ಟಿ ವಿ ರಿಪೋರ್ಟರು ಇರ್ತಾರೆ, ಖಂಡಿತ ಅಲ್ಲಿಂದನೇ ಮಾತಾಡ್ತಾರೆ.